ಖಂಡ ತುಂಡು ಹಾಗೆ ಜಗತ್ ಜಾಹೀರ್ ಮಾಡಿದ್ದಾರೆ. ನಾನು ಕುಮಾರಸ್ವಾಮಿ ಹಾಗೂ ದೇವೇಗೌಡರನ್ನ ಬಿಟ್ಟು ಯಾವುದೇ ಕಾರಣದಿಂದ ಬೇರೆ ಹೋಗುವಲ್ಲ, ಈ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಜಫ್ರುಲ್ಲಾ ಅವರು, ಅವರ ಮಗನ ಮದುವೆ ಇದೆ, ಇಲ್ಲೇ ಅವರು ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಅವರು ಆ ಕಾರಣದಿಂದ ಇನ್ವಿಟೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಥಿಂಗ್ ಡೂಯಿಂಗ್ ಕಂಟಿನ್ಯೂ ಕುಮಾರಸ್ವಾಮಿ ಜೇಟ್ಲಿ ದೇವೇಗೌಡರ ನಾಯಕತ್ವದಲ್ಲಿ. ಅದೇ ರೀತಿ ನಮ್ಮ ಗೋರೆಬಿನ್ನೂರು ಇಲ್ಲೇ ಇದ್ದಾರೆ ಹಿಂದುಗಡೆ, ಹೆಸರಿಡ ಸ್ವಲ್ಪ ಕಷ್ಟ ಆಗೋದು. ರೋಷನ್ ಇನ್ನೊಬ್ರು ಇಲ್ಲೇ ಇದ್ದಾರೆ, ಕುಮಾರಸ್ವಾಮಿ ಅವರು ಮಂತ್ರಿ ಮಾಡಿದ್ರು. ಬಹಳ ಜನ ಮುಖಂಡರಿದ್ದಾರೆ. ಆಮೇಲೆ ಇನ್ನೊಬ್ಬ ಯೂತ್ ಲೀಡರು ಬಹಳ ನಮ್ಮ ಮುಸ್ಲಿಂ ಕಮ್ಯುನಿಟಿ ಲೀಡರ್ ನಿಂತಿದ್ದಾರೆ. ಯಾತಕ್ಕೆ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಅಂದ್ರೆ, ಅನೇಕ ಜನ ಯೂತ್ಸ್ ಮುಖಂಡರು ಮುಸ್ಲಿಂ ನಮ್ಮ ಜೊತೆ ಇದ್ದಾರೆ, ಆ ಕೊರತೆ ಇಲ್ಲ. ಅದರಿಂದ ನಾವು ಯಾರು ಧೃತಿಗೆಡಬೇಕಾಗಿದೆ. ಈ ರಾಷ್ಟ್ರದ ರಾಜಕಾರಣ ಒಂದೊಂದು ರಾಜ್ಯದಲ್ಲೂ ಖಂಡ ತುಂಡುವಾಗಿ ಜಗತ್ ಜಾಹೀರ್ ಮಾಡಿದ್ದಾರೆ. ನಾನು ಕುಮಾರಸ್ವಾಮಿ ಹಾಗೂ ದೇವೇಗೌಡರನ್ನ ಬಿಟ್ಟು ಯಾವುದೇ ಕಾರಣದಿಂದ ಬೇರೆ ಹೋಗುವಲ್ಲ, ಈ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಜಫ್ರುಲ್ಲಾ ಅವರು, ಅವರ ಮಗನ ಮದುವೆ ಇದೆ, ಇಲ್ಲೇ ಅವರು ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಅವರು ಆ ಕಾರಣದಿಂದ ಇನ್ವಿಟೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಥಿಂಗ್ ಡೂಯಿಂಗ್ ಕಂಟಿನ್ಯೂ ಕುಮಾರಸ್ವಾಮಿ ಜೇಟ್ಲಿ ದೇವೇಗೌಡರ ನಾಯಕತ್ವದಲ್ಲಿ. ಅದೇ ರೀತಿ ನಮ್ಮ ಗೋರೆಬಿನ್ನೂರು ಇಲ್ಲೇ ಇದ್ದಾರೆ ಹಿಂದುಗಡೆ, ಹೆಸರಿಡ ಸ್ವಲ್ಪ ಕಷ್ಟ ಆಗೋದು. ರೋಷನ್ ಇನ್ನೊಬ್ರು ಇಲ್ಲೇ ಇದ್ದಾರೆ, ಕುಮಾರಸ್ವಾಮಿ ಅವರು ಮಂತ್ರಿ ಮಾಡಿದ್ರು. ಬಹಳ ಜನ ಮುಖಂಡರಿದ್ದಾರೆ. ಆಮೇಲೆ ಇನ್ನೊಬ್ಬ ಯೂತ್ ಲೀಡರು ಬಹಳ ನಮ್ಮ ಮುಸ್ಲಿಂ ಕಮ್ಯುನಿಟಿ ಲೀಡರ್ ನಿಂತಿದ್ದಾರೆ. ಯಾತಕ್ಕೆ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಅಂದ್ರೆ, ಅನೇಕ ಜನ ಯೂತ್ಸ್ ಮುಖಂಡರು ಮುಸ್ಲಿಂ ನಮ್ಮ ಜೊತೆ ಇದ್ದಾರೆ, ಆ ಕೊರತೆ ಇಲ್ಲ. ಅದರಿಂದ ನಾವು ಯಾರು ಧೃತಿಗೆಡಬೇಕಾಗಿದೆ. ಈ ರಾಷ್ಟ್ರದ ರಾಜಕಾರಣ ಒಂದೊಂದು ರಾಜ್ಯದಲ್ಲೂ